ಮಹಾಜನಗಳೇ, ನಿನ್ನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಎಲ್ಲಾ ಕಡೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯ್ತ್ರಿಪ್ಪ. ಯೋಗ ನಮ್ಮ ದೇಶದ ಹೆಮ್ಮೆ ಕಂಡ್ರಿಪ್ಪ. ಸೊ ಹಿಂಗಾಗಿ ನಿನ್ನೆ ಎಲ್ಲೆಲ್ಲಿ ಮತ್ತು ಯಾರ್ಯಾರು ವಿಶೇಷವಾಗಿ ಯೋಗವನ್ನು ಆಚರಣೆ ಮಾಡಿದ್ರು ಅನ್ನೋದನ್ನ ನಿಮ್ಗೆ ತೋರಿಸ್ತೇನೆ ಬನ್ರಿಪ್ಪ. ಓಕೆ, ಇನ್ನು ಏನ್ರಿಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯೋಗ ದಿನಾಚರಣೆಯನ್ನ ತುಂಬಾ ವಿಶೇಷವಾಗಿ ಆಚರಣೆ ಮಾಡಿದ್ರಿಪ್ಪ. ಬಿಜೆಪಿ ಮತ್ತು ಕಾಂಗ್ರೆಸ್ ಸಮ್ಮಿಶ್ರದಲ್ಲಿ ಆ ಯೋಗ ದಿನಾಚರಣೆ ನಡೆಯಿತು. ಈ ಕಾಂಗ್ರೆಸ್ಸಿಂದ ಸಿಎಂ ಸಾಹೇಬರು, ಡಿಕೆಶಿ ಅವರು, ಜಾರ್ ಸಾಹೇಬರು, ಏಕಾದಾರ್ ಅವರು ಬಂದಿದ್ರು. ಇನ್ನು ಬಿಜೆಪಿಯಿಂದ ನಮ್ಮ ಇಸ್ಮಾಯಿಲ್ ಗೌಡರು ಮತ್ತು ಅನಂತ್ ಕುಮಾರ್ ಅವರು ಬಂದಿದ್ರು. ನಿಮಗೆ ರಾಮದೇವ್ ಬಾಬಾ ಗೊತ್ತಿರ್ಬೋದ್ರಿಪ್ಪ, ಯೋಗ ಅಂದ ತಕ್ಷಣ ಅವರ ನೆನಪಾಗ್ತಾರ. ಆದ್ರೆ ನಮ್ಮ ರಾಜ್ಯದಲ್ಲೂ ಒಬ್ರು ರಾಮದೇವ್ ಬಾಬಾ ಇದಾರ್ರಿ. ಅವರು ದೇಶಕ್ಕೆ ರಾಮದೇವ್ ಬಾಬಾ ಆದ್ರೆ ಇವರು ನಮ್ಮ ರಾಜ್ಯಕ್ಕೆ ರಾಮದೇವ್ ಬಾಬಾ. ಅವ್ರು ಯಾರಂತೀರ? ಇಲ್ಲಿದಾರ ನೋಡ್ರಿ. ಸೊ ಇವ್ರ ನಾಯಕತ್ವದಲ್ಲಿ ನಿನ್ನೆ ಯೋಗ ನಡೀತೀರಿ ನಮ್ಮ ರಾಜ್ಯದಾಗ. ಇನ್ನೊಂದು ವಿಶೇಷ ಏನ್ರಿಪ್ಪ ಅಂತಂದ್ರ, ಇವ್ರ ಜೊತೆ ನಮ್ಮ ಬಿಪಾಸ ಬಸು ಅವರು ಯೋಗ ಮಾಡಕ ನಮ್ಮ ರಾಜ್ಯಕ್ಕೆ ಬಂದಿದ್ರು. ಸೊ ಇವರೆಲ್ಲರೂ ಒಟ್ಟಾಗಿ ಸೇರಿ ಯೋಗ ಮಾಡ್ತಾರ್ರಿಪ್ಪ, ಅದನ್ನ ಇಲ್ಲಿ ತೋರಿಸ್ತೇನೆ ಬರ್ರಿಪ್ಪ. ಸೊ ಯೋಗವನ್ನ ಹೆಂಗೆ ಹೆಂಗೆ ಮಾಡ್ಬೇಕು ಅಂತ ಬಿಪಾಸ ಬಸು ಮತ್ತು ನಮ್ಮ ಬಾಬಾ ಅವರು ತೋರಿಸ್ತಾರ. ನೀವೆಲ್ಲರೂ ನೋಡಕ್ ರೆಡಿ ಆಗ್ರಿ. ಓಕೆ ರೆಡಿ, 1 2 3 ಸ್ಟಾರ್ಟ್. ಯು ನೋ ನೀಡ್ ಟು ಅಪ್ಲೈ ಏನಿ ಕ್ರೀಮ್, ಕೈಗಳ ಉಸ್ಕೋತಾ ಹೋಗಿ ಇನ್ನೊಂದ್ಸಲ. ಹಾ, ಇವಾಗ ಎಕ್ಸೇಲ್ ಆಲ್ ದ ಟೆನ್ಷನ್ ಸ್ಟ್ರೆಸ್ ಪೇನ್, ಇನ್ಹೇಲ್ ಲವ್ ಲೈಟ್ ಪ್ಲೇಜರ್ ಹ್ಯಾಪಿನೆಸ್. ಜನಗಳೇ, ಇಲ್ಲಿ ಒಂದು ತಮಾಷೆ ಏನು ಗೊತ್ತೇನ್ರಿಪ್ಪ, ಬಾಬಾ ಅವ್ರು ಹೇಳ್ತಾರ ನಿಮ್ಮ ಮೈಂಡ್ನಲ್ಲಿರೋ ಟೆನ್ಷನ್ ಎಲ್ಲ ಬಿಟ್ಟು ಬಿಡ್ರಿ, ಹೊರಗೆ ಹಾಕ್ಬಿಡ್ರಿ ಅಂತ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನು ಗೊತ್ತೇನ್ರಿಪ್ಪ, ಇಲ್ಲಿ ಕುಂತಾರಲ್ಲ ನಮ್ಮ ನಾಯಕರು, ಈ ನಾಯಕರ ಮಿದಳನ್ನ ಮೈಸೂರು ಸ್ಯಾಂಡಲ್ ಸೋಪ್ ಹಚ್ಚಿ ತಿಕ್ಕಿ ತೊಳೆದ್ರು ಕೂಡ ಅವ್ರ ಮೈಂಡಲ್ಲಿರೋ ಟೆನ್ಷನ್ ಹೊರಗೆ ಹೋಗಲ್ಲ. ಸೊ ಸದ್ಯಕ್ಕೆ ಇವ್ರ ಮೈಂಡಲ್ಲಿ ಏನೇನು ಟೆನ್ಷನ್ ಓಡ್ತಿರ್ಬೋದ್ರಿಪ್ಪ ಅಂತಂದ್ರೆ, ಸಿಎಂ ಸಾಹೇಬರಿಗೆ ಸದ್ಯಕ್ಕೆ ಈ ಅಂಬರೀಷಿಗೆ ಏನು ಮಾಡಬೇಕಾಯ್ತು, ಅವ್ನು ರೊಚ್ಚಿಗೆ ನಿಂತ್ಬಿಟ್ನಲ್ಲ, ಹಠ ಬಿಡುವಲ್ನಲ್ಲ, ಏನು ಮಾಡಬೇಕಾಯ್ತು, ಹೆಂಗೆ ಮಾಡಿ ಸಮಾಧಾನ ಮಾಡಬೇಕಾಯ್ತು, ಒಂದು ಸಮಾಧಾನ ಮಾಡ್ಬೇಕು ಅಥವಾ ಅವನು ವಿರುದ್ಧವಾಗಿ ರಮ್ಯನ ಬಲಗೊಳಿಸ್ಬೇಕು ಅನ್ನೋ ಯೋಚನೆ ಇವರಿರ್ಬೋದು. ಇನ್ನು ನಮ್ಮ ಸ್ಮೈಲ್ ಗೌಡ್ರವರು ಏನು ಯೋಚನೆ ಮಾಡ್ತಿರ್ಬೋದು ಅಂದರೆ, ಅವರು ಎಡ್ಡಿ ಜಿ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಏನು ಮಾಡ್ಬೇಕಾಯ್ತು, ಎಡ್ಡಿ ರಾಜ್ಯಾಧ್ಯಕ್ಷರಾದರು, ಅವ್ರು ಮತ್ತೆಲ್ಲಿ ಮಿಂಚಿ ಬೆಳೆದು ಬಿಡ್ತಾರೋ, ನಾವೆಲ್ಲಿ ಮತ್ತೆ ಸಣ್ಣರಾಗ್ಬಿಡ್ತವೋ, ಹೆಂಗೆ ಮಾಡಬೇಕಾಯ್ತು ಅನ್ನೋ ಯೋಚನೆ ಆಗಿರ್ಬೋದು. ಸೊ ಇಲ್ಲೊಂದು ವಿಶೇಷ ಏನ್ರಿಪ್ಪ ಅಂತಂದರೆ, ನಮ್ಮ ಸ್ಮೈಲ್ ಗೌಡ್ರವರು ನಗದನೇ ಸೈಲೆಂಟಾಗಿ ಕೂತಿರೋದಂದ್ರೆ ಇದೇ ಫಸ್ಟ್ ವಿಡಿಯೋ. ಹಾಗೆ ಇನ್ನು ಅನಂತ್ ಕುಮಾರ್ ಅವರು ಏನ್ರಿಪ್ಪ ಅಂತಂದ್ರೆ, ಡೆಲ್ಲಿ ಒಳಗೆ ಸುಮ್ಮನೆ ಆರಾಮಾಗಿದ್ದೆ ರೀಪ್ಪ ನಾನು, ಬೆಳಗ್ಗೆ ಬೆಳಗ್ಗೆ 4 ಗಂಟೆಗೆ ನಮ್ಮ PM ಸಾಹೇಬರು ಫೋನ್ ಮಾಡಿ ಎಬ್ಬಿಸ್ಬಿಟ್ಟು ನನ್ನ ಇಲ್ಲಿ ಕಳಿಸ್ಬಿಟ್ರು, ಯಾರಿಗೆ ಬೇಕಿತ್ತು ಈ ಯೋಗ ಅಂತ ಅನ್ಕೊಂತಿರ್ಬೋದು ಮನಸ್ಸಿನಾಗ. ಇನ್ನು DK ಅವರು, ನಾನು ಹೆಂಗೂ ಇನ್ನು ಮುಂದೆ ರಾಜ್ಯ ಅಧ್ಯಕ್ಷನಾಕೇನಿ, ಅಧ್ಯಕ್ಷ ಆದಮೇಲೆ ಏನೇನು ಮಾಡಬೇಕು, ಏನೇನು ಬಿಡಬೇಕು, ಯಾರ್ಯಾರಿಗೆ ಏನೇನು ಕೆಲಸ ಕೊಡಬೇಕು, ಯಾರ್ಯಾರಿಗೆ ಏನೇನು ಕೆಲಸ ಕೊಡಬಾರದು, ಸೊ ಅಧ್ಯಕ್ಷ ಆಗಿ ಇನ್ನು ಹೆಂಗೆ ಮೆರಿಬೇಕು ಅಂತ ಯೋಚನೆ ಮಾಡ್ತಿರ್ಬೋದು. ಇನ್ನು ಖಾದರ್ ಸಾಹೇಬ್ರವರು, ಆರೋಗ್ಯ ಖಾತೆ ನನಗೆ ತುಂಬ ಚೆನ್ನಾಗಿತ್ತಿರಪ್ಪ, ಜನಗಳ ಆರೋಗ್ಯ ವಿಚಾರಿಸ್ಕೊಂಡು ಹೋಗಿದ್ದೆ, ಈಗ ಅವ್ರ ಆರೋಗ್ಯ ವಿಚಾರಿಸೋದು ಬಿಟ್ಟು ಅವ್ರ ಹೊಟ್ಟೆ ವಿಚಾರಿಸೋ ಕೆಲಸ ಕೊಟ್ಟುಬಿಟ್ರು ನನಗೆ, ಆದರೂ ಪರವಾಗಿಲ್ಲ, ಇಲ್ಲಿವರೆಗೂ ಆರೋಗ್ಯ ವಿಚಾರಿಸ್ತೀನಿ, ಇನ್ಮೇಲೆ ಜನಗಳ ಆಹಾರದ ಬಗ್ಗೆ ಅವ್ರ ಹೊಟ್ಟೆ ಬಗ್ಗೆ ವಿಚಾರಿಸ್ತೀನಿ ಅಂತ ಅನ್ಕೊಂತಿರಬಹುದು. ಇನ್ನು ಜಾರ್ಜ್ ಸಾಹೇಬ್ರು ಏನು ಅನ್ಕೋತಿರ್ಬೋದು ಅಂತಂದ್ರೆ, ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡೋ ಟೈಮಪ್ಪ ನಂದಿಗೆ, ಎಲ್ಲಿ CM ಸಾಹೇಬ್ರು ಫೋನ್ ಮಾಡಿ ಎಬ್ಬಿಸಿ ಕರೆಸಿದ್ರೆ ನನಗೆ ಇಲ್ಲಿ ಕುಂತಲ್ಲೂ ನಿದ್ದೆ ಬರ್ತಾವೆ, ಯಾರಿಗೆ ಬೇಕಿತ್ತು ಈ ಯೋಗ, ಆರಾಮಿದ್ನೇನು ಅಂತ ಅನ್ಕೊಂತಿರ್ಬೋದು. ಯಾಕ್ರಿಪ್ಪ ಜಾರ್ಜ್ ಸಾಹೇಬ್ರೇ, ತಲೆನೋವು ಶುರು ಆಯ್ತನ್ರಿಪ್ಪ ನಿಮ್ಗೆ, ಹಂಗೆಲ್ಲ ಹಿಡ್ಕೊಳಕ್ಕೆ ಹೋಗ್ಬೇಡ್ರಿಪ್ಪ, ತೆಗೀರಿಪ್ಪ ಕೈನ. ವೆರಿ ಗುಡ್, CM ಸಾಹೇಬ್ರ ಈ ಸ್ಟೈಲು ಈಗಿನ ಸಿಚುವೇಶನಿಗೆ ಸಖತ್ತಾಗಿ ಶೂಟ್ ಹಾಕೈತೆ ನೋಡ್ರಿಪ್ಪ. ಯಾಕಂದ್ರೆ ಈಗ ಸಂಪುಟ ವಿಸ್ತರಣೆ ಬದಲಾವಣೆ ಆದ್ಮೇಲೆ ರಾಜ್ಯದಾಗೆಲ್ಲ ಕೆಲವೊಂದು ಕಡೆ ಬೆಂಕಿ ಹೊತ್ತಿ ಉರಿಯಾಕತ್ತೈತಿ, ಹಿಂಗಾಗಿ ಕೆಟ್ಟದ್ದನ್ನ ನೋಡಬಾರದು ಅಂತಂದೇಳಿ CM ಸಾಹೇಬ್ರು ಕಣ್ಣು ಮುಚ್ಕೊಂಡು ಕುಂತಂಗೈತಿ. CM ಸಾಹೇಬ್ರೆ ಸಾಕು, ಮುಚ್ಚಿದ ಕಣ್ಣು ತೆಗೀರಿಪ್ಪ. ಬಾಬಾಜಿ ಅವ್ರೆ, CM ಸಾಹೇಬ್ರು ಕಣ್ಣು ತೆಗಿತಾನೆ ಇಲ್ಲ, ಅಲ್ಲೇ ನಿದ್ದೆ ಗಿದ್ದೆ ಹೋದ್ರೆ ನೋಡ್ರಿಪ್ಪ, ಸ್ವಲ್ಪ ಎಬ್ಬಿಸ್ರಿಪ್ಪ ಅವ್ರನ್ನ. ಹ್ಮ್ ಬಾಬಾಜಿ ಅವ್ರೆ, ಈಗ ಈ ಸ್ಟೈಲ್ ಸಾಕು, ಬೇರೆ ಸ್ಟೈಲ್ ಅಂದ್ರ ಈ ಎ ಸ್ಟೈಲ್ ಅಲ್ಲಿ ಹೇಳ್ರಿಪ್ಪ, ಈ ಸ್ಟೈಲಲ್ಲಿ ಯೋಗನ ಹೇಳ್ಕೊಡ್ರಿಪ್ಪ. ಏ
ಓಕೆ ಬಾಬಾಜಿ ಅವರೇ, ಈಗ ಬಿಪಾಶ ಅವ್ರ ಜೊತೆ ಸೇರ್ಕೊಂಡು ಉಳಿದಿರೋದು ಯಾವ್ಯಾವ ಯೋಗ ಅದನ್ನೆಲ್ಲ ಪಟ 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 ಮಾಡಿ ತೋರಿಸ್ಬಿಡ್ರಿಪ್ಪ. ನೀವಿಬ್ಬರ ಮಾಡಾಕತ್ತೀರಿ, ಇಲ್ಲಿ ಕೂತಿರೋ ನಾಯಕರೆಲ್ಲ ಕುಂತಲ್ಲೇ ಕುಂತಾರಲ್ರಿ, ಅವ್ರು ಮಾಡಲ್ಲನ್ರಿ ಯೋಗನ? ಕರ್ದ್ ಮಾಡಿಸ್ಬರ್ರಿಪ್ಪ ಅವ್ರನ್ನ ಇವತ್ತೊಂದು ದಿನ. ಅವ್ರೇನ್ ದಿನ ಮಾಡಲ್ಲ. ಯಾರು ಬಂದ್ರು? ಅನಂತಕುಮಾರ್ ಅವರು, ಡಿ ಕೆ ಶಿ ಅವರು, ಗೌಡ್ರು, ಇವರಷ್ಟ ಬಂದ್ರ? ಆಯ್ತ್ರಿ, ಮಾಡ್ರಿ ಮಾಡ್ರಿ, ಇಷ್ಟ ಜನರ ಕರ್ಕೊಂಡು ಮಾಡ್ರಿ. ಡಿಂಗಾರ ಡಿಂಗಾ ಸೇಂದಿ ಡಿಂಗಾಲ ಉಡುದು ಹೊಡಿಬೇಕು ಚಪ್ಪಾಳ ಚಪ್ಪಾಳ, ಡಿಂಗಾರ ಡಿಂಗಾ ಸೇಂದಿ ಡಿಂಗಾಲ ಉಡುದು ಕುಣಿಬೇಕು ಅಪ್ಪಾಲ ತಿಪ್ಪಾಲ, ಡಿಂಗಾಂಗಲ್ ಡಿಂಗಿಂದ ಬೆಲ್ಲ ಡಿಂಗಾಂಗಲ್ ಡಿಂಗಿಂದ ಬೆಲ್ಲ ಡಿಂಗಾರ ಡಿಂಗಾ ಸೇಂದಿ ಡಿಂಗಾಲ ಉಡುದು ಹೊಡಿಬೇಕು ಚಪ್ಪಾಳ ಚಪ್ಪಾಳ. ಜನಗಳೇ ನೋಡ್ರಿಪ್ಪ, ನಿನ್ನ ಎಲ್ಲರೂ ಯೋಗ ಮಾಡಿದ್ರು, ಆದ್ರೆ ನಮ್ಮ ಸಿ ಎಂ ಸಾಹೇಬರು ಮತ್ತು ಜಾರ್ಜ್ ಅವರು ಮಾತ್ರ ಕುಂತಲ್ಲೇ ಕುಂತರು, ಜಪ್ಪಯ್ಯ ಅಂದ್ರು ಹೇಳಲಿಲ್ಲ. ಓಕೆ ಜನಗಳೇ, ಈಗ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಯೋಗ ಮಾಡಿದ್ರಿ, ಆದರೆ ನಮ್ಮ ಕಲಬುರ್ಗಿಯ ರೇವು ನಾಯಕ್ ಬೆಳಮಗಿ ಅವರ ಯೋಗನ ನೀವು ನೋಡಿಲ್ಲ. ಅವ್ರಂಗೆ ಯೋಗ ಎಲ್ಲಿವರೆಗೂ ಯಾರು ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಸೊ ಅವ್ರು ಹೆಂಗೆ ಯೋಗ ಮಾಡ್ರಂತ ಇಲ್ಲಿ ತೋರಿಸ್ತೀನಿ ನೋಡ್ರಿ.